ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣಾ ಗಣ ರಂಗೇರಿದ್ದು ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಪಾಲಿಕೆ ಸದಸ್ಯರ ಗೊಂದಲ ವಿಚಾರ ಕೆಲ ದಿನಗಳ ಹಿಂದೆ ಸಭೆಯನ್ನ ಎನ್ಆರ್ ಕ್ಷೇತ್ರದ ಸದಸ್ಯರು ನಡೆಸಿದ್ರು ಪ್ರತ್ಯೇಕ ಸಭೆಗೆ ಕಾಂಗ್ರೆಸ್ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸಿದ್ದು ಈ ಸಂಬಂಧ ಕಾಂಗ್ರೆಸ್ ನಾಯಕರಿಂದ ದಿಢೀರ್ ಸಭೆ ಕರೆಯಲಾಗಿದೆ ಇನ್ನು ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅವರ ಅಭಿಪ್ರಾಯವನ್ನ ನಮಗೆ ತಿಳಿಸಿದ್ದಾರೆ ಆದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿದೆ ಯಾವುದೇ ಕ್ಷೇತ್ರದವರಿಗೆ ಕೊಟ್ಟರೂ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ ಎಂದು ಮೈಸೂರಿನಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಮೂರ್ತಿ ತಿಳಿಸಿದ್ದಾರೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಯಶಸ್ಮಾವತೂರ್ ನಡೆಸಿರುವ ಮಾತುಕತೆ ಇಲ್ಲಿದೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ಇಂದು ಕೂಡ ಸಭೆಯನ್ನು ಮಾಡಿದ್ರು ಇನ್ನು ಸಾಕಷ್ಟು ಒಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗಿತ್ತು ಅಂದರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣಗಳಿದೆಯಾ ಅನ್ನೋದು ಕೂಡ ಸಾಕಷ್ಟು ಸೃಷ್ಟಿಯಾಗಿತ್ತು ಈ ವಿಚಾರವಾಗಿ ಏನು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಗರಾಧ್ಯಕ್ಷ ನಗರಾಧ್ಯಕ್ಷಿ ಒಟ್ಟು ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ಈಗಾಗಲೇ ನಾವು ಒಗ್ಗಟ್ಟಾಗಿದ್ದೀವಿ ಅಂತೇಳಿ ಒಮ್ಮತ ಇದ್ದೀವಿ ಅಂತ ಕೂಡ ಹೇಳಿದಿರಿ ಅದು ಎಲ್ಲೋ ಒಂದು ಕಡೆ ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಿನ್ನಮತ ಸೃಷ್ಟಿ ಆಗ್ತಿದೆಯಾ ಅಂತ ಈಗ ಭಿನ್ನಮತೀಯ ಚಟುವಟಿಕೆ ಅನ್ನೋದೇ ನಮ್ಮ ಪಕ್ಷದಲ್ಲಿ ಇಲ್ಲ ಈಗ ಅದನ್ನು ಮಾಧ್ಯಮದವರು ನೀವೇ ಸೃಷ್ಟಿ ಮಾಡಿ ಹೇಳ್ತಾ ಇರ್ಬೋದು ಏನೋ ಅಂತ ನನಗನ್ನಿಸ್ತಾ ಇದೆ ಯಾಕೆಂದರೆ ನಮ್ಮ ಪಕ್ಷದಲ್ಲಿ ಇಲ್ಲಿ ತನಕ ಕಳೆದ ನಗರ ಪಾಲಿಕಾ ಚುನಾವಣೆ ಆದ ಮೇಲೆ ಇಲ್ಲಿ ತನಕ ಯಾವುದೇ ವಿಧವಾದಂಥ ಭಿನ್ನಮತೀಯ ಚಟುವಟಿಕೆ ನಡೆದಿಲ್ಲ ಮುಂದೇನೂ ನಡೆಯೋದಿಲ್ಲ ಅನ್ನೋ ವಿಶ್ವಾಸ ಅಧ್ಯಕ್ಷನಾಗಿ ನನಗಿದೆ ಅದನ್ನು ಎಲ್ಲ ನಗರ ಪಾಲಿಕಾ ಸದಸ್ಯರುಗಳು ಈಗಾಗಲೇ ಒಂದಲ್ಲ ಹಲವು ಬಾರಿ ನಮಗೆ ನಗರ ಕಾಂಗ್ರೆಸ್ಸಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ತನ್ವೀರ್ ಸೇಠ್ ಮತ್ತು ಸಿದ್ದರಾಮಯ್ಯನವರು ಏನು ತೀರ್ಮಾನ ತಗೋತಾರೆ ಮತ್ತು ನಗರದ ನಮ್ಮ ಶಾಸಕ ಮಿತ್ರರಾದಂಥ ಸೋಮಶೇಖರ್ ಅವರು ಇವರೆಲ್ಲ ಕುಳಿತು ಏನು ತೀರ್ಮಾನ ತಗೊಂಡು ಪಕ್ಷ ತೀರ್ಮಾನ ಹೇಳುತ್ತೆ ಅದಕ್ಕೆಲ್ಲ ನಾವು ಬದ್ಧ ಅಂಥೇಳಿ ಈಗಾಗಲೇ ನಗರ ಪಾಲಿಕೆ ಎಲ್ಲ ಸದಸ್ಯರುಗಳು ನಮಗೆ ಆಶ್ವಾಸನೆಯನ್ನು ಕೊಟ್ಟಿರೋದ್ರಿಂದ ಒಗ್ಗಟ್ಟಾಗಿದ್ದೀನಿ ಅಂತ ಹೇಳ್ತೀರಿ ಒಂದು ಕಡೆ ಖಾಸಗಿ ಓಟ್ನಲ್ಲಿ ಕೆಲವೇ ಕೆಲವು ಪಾಲಿಕೆ ಸದಸ್ಯರುಗಳು ಮೀಟಿಂಗ್ ಅನ್ನ ಮಾಡ್ತಾರೆ ಇನ್ನೊಬ್ರು ನಿಮ್ಮದೇ ಪಕ್ಷದ ಪಾಲಿಕೆ ಸದಸ್ಯರು ನಮ್ಗೆ ಈ ಬಾರಿ ಏನಾದ್ರು ವರ್ಕ್ಸ್ ಕಮಿಟಿ ಚೇರ್ಮನ್ ಕೊಡ್ಲಿಲ್ಲ ಅಂದ್ರೆ ನಾವು ಬಿಜೆಪಿಗೆ ಐದು ಜನ ಸದಸ್ಯನ ಕರ್ಕೊಂಡು ಹೋಗ್ತೀವಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಎಲ್ಲಿ ಸಾಮರಸ್ಯ ಇದೆ ಅಥವಾ ಎಲ್ಲಿ ಒಗ್ಗಟ್ಟಿದೆ ಅಂತೇಳಿ ಎಲ್ಲೋ ಒಂದ್ ಕಡೆ ನಗರ ಕಾಂಗ್ರೆಸ್ಸು ಅವ್ರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ನಿಟ್ಟಿನಲ್ಲಿ ವಿಫಲ ಆಗ್ತಾ ಇದೆಯಾ ಅಥವಾ ಒಗ್ಗೂಡಿಸೋ ನಿಟ್ಟಿನಲ್ಲಿ ವಿಫಲ ಆಗ್ತಾ ಇದೆಯಾ ಈಗ ಎಲ್ಲ ನಗರ ಪಾಲಿಕಾ ಸದಸ್ಯರುಗಳು ಒಂದಲ್ಲ ಎರಡು ಬಾರಿ ಹೇಳಿದ್ದಾರೆ ಯಾವುದೇ ನಗರ ಪಾಲಿಕಾ ಸದಸ್ಯರು ನನಗೆ ಅಧಿಕಾರ ಕೊಡಬೇಕು ಅಂತ ಕೇಳೋ ಹಕ್ಕು ಅವ್ರಿಗಿದೆ ಪ್ರತಿ ನಗರ ಪಾಲಿಕೆ ಸದಸ್ಯರಿಗೂ ಏನು ನಮ್ಮ ಹತ್ರ ಇಪ್ಪತ್ತ್ಮೂರು ಜನ ಸದಸ್ಯರುಗಳಿದ್ದಾರೆ ಇಪ್ಪತ್ತ್ಮೂರು ಸದಸ್ಯರುಗಳಿಗೂ ಹಕ್ಕಿದೆ ಏನು ಆ ಸ್ಥಾಯಿ ಸಮಿತಿ ಮತ್ತು ಯಾವುದೇ ಸ್ಥಾನ ಅವರಿಗೆ ಕ್ಯಾಟಗರಿನಲ್ಲಿ ಬರುತ್ತೆ ಅದಕ್ಕೆ ಕೇಳೋ ಅಂತ ಹಕ್ಕಿದೆ ಅದನ್ನು ಅವರು ಕೇಳಿದ್ದಾರೆ ಅಷ್ಟೇ ಬಿಟ್ಟರೆ ಯಾವುದೇ ಗೊಂದಲ ಇಲ್ಲ ಮೈಸೂರು ನಗರದ ನಗರ ಪಾಲಿಕಾ ಸದಸ್ಯರು ಕಾಂಗ್ರೆಸ್ ನಗರ ಪಾಲಿಕಾ ಸದಸ್ಯರುಗಳಲ್ಲಿ ಯಾವುದೇ ವಿಧವಾದ ಗೊಂದಲಗಳಿಲ್ಲ ಅವರು ಅಧಿಕಾರಕ್ಕೆ ಅವರವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೆ ಬಿಟ್ಟರೆ ಯಾರೂ ನಮ್ಮ ಹತ್ರ ಒತ್ತಡ ಹೇಳಿಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ನಮ್ಗೆ ಹೇಳಿದ್ದಾರೆ ಮಾಜಿ ಶಾಸಕರಾದರೆ ಬನ್ನಿ ಹೋಟೆಗೆ ಮಾತಾಡೋಣ ಸರ್ ಈಗ ಪ್ರಮುಖವಾಗಿ ಉಪಮೇಯ ಸ್ಥಾನಕ್ಕೆ ಕೆ ಆರ್ ಕ್ಷೇತ್ರದ ಆಕಾಂಕ್ಷಿ ಕೂಡ ಇದ್ದಾರೆ ಅವ್ರ ಪರವಾಗಿ ಸೋಮಶೇಖರ್ ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾಯಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಒಂದು ಪಕ್ಷ ಇದೆ ಪಕ್ಷದಲ್ಲಿ ಎಲ್ಲರದು ಆಕಾಂಕ್ಷಿಗಳಿಗಾಗಲೇ ನಮ್ಮ ಮೂರ್ತಿಯವ್ರು ಹೇಳಿದಂಗೆ ಆಕಾಂಕ್ಷಿಗಳು ತಮ್ಮ ನಮ್ಮ ತಮ್ಮನ್ನ ಅಭಿಲಾಷೆಗಳನ್ನ ವ್ಯಕ್ತಪಡಿಸ್ತಾರೆ ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಕೂತ್ಕೊಂಡು ಈ ಕೆ ಆರ್ ಕ್ಷೇತ್ರ ಬೇರೆ ಅಲ್ಲ ಎನ್ ಆರ್ ಕ್ಷೇತ್ರ ಬೇರೆ ಅಲ್ಲ ಇಡೀ ಮೈಸೂರು ನಗರದ ಹಿತದೃಷ್ಟಿಯಿಂದ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಕೆಲರು ಅವರವರ ಕ್ಯಾಟಗರಿ ಬಂದಾಗ ಅಧಿಕಾರ ಕೇಳ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಕೇಳಿದ್ದಾರೆ ಆದರೆ ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಒಂದು ತೀರ್ಮಾನಗಳು ತೆಗೆದುಕೊಂಡು ಹೈಕಮಾಂಡು ಎಲ್ಲರೂ ಸೇರಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಎಲ್ಲರೂ ಭದ್ರಾಗಿರ್ತಾರೆ ಎಲ್ಲರೂ ಒಪಿನಿಯನ್ಗಳು ತೊಳ್ತಾರೆ ಅದರಲ್ಲಿ ಏ ಯಾರ್ದು ಬರುತ್ತೆ ಅವರು ಅವ್ರನ್ನ ಅಧಿಕಾರಿಗಳನ್ನ ಸ್ವೀಕಾರ ಮಾಡ್ತಾರೆ ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಯಾವುದೇ ಗುಂಪುಗಾರಿಕೆ ಇಲ್ಲ ಯಾವುದೇ ಕ್ಷೇತ್ರವಾರು ಗುಂಪುಗಾರಿಕೆನೂ ಇಲ್ಲ ಸರ್ ಹೇಳಿ ಸರ್ ಈಗ ಈಗಾಗಲೇ ಸಭೆ ಕೂಡ ಮಾಡಿದರೆ ಏನು ನಿರ್ಧಾರ ಆಯಿತು ಸರ್ ಸಭೆಯಲ್ಲಿ ಇಲ್ಲ ನಮಗೆ ನಮ್ಮ ಹಿರಿಯ ನಾಯಕರುಗಳು ಅಧ್ಯಕ್ಷರು ಮಾಜಿ ಶಾಸಕರಿಂದ ಸೋಮಶೇಖರ್ ಅವ್ರಲ್ಲ ಹೇಳಿದಾಗೆ ಎಲ್ಲರವ್ರ ಅಭಿಪ್ರಾಯಗಳನ್ನು ಈಗಾಗಲೇ ಹೇಳಿದ್ದಾರೆ ನಮಗೆ ಈ ಸರಿ ಅವ್ರಿಗಿಂತ ಬೇರೆ ಹೊರಗಡೆ ಜನಗಳೇ ನಮಗೆ ಜ ಹೆಚ್ಚಿನ ಒತ್ತಡಗಳು ಇವ್ರಿಗೆ ಕೊಡಿ ಇವ್ರಿಗೆ ಅವಕಾಶ ಮಾಡಿ ಕೊಡಿ ಇವ್ರಿಗೆ ಅವಕಾಶ ಮಾಡಿ ಸಾಮಾಜಿಕ ನ್ಯಾಯ ಮಾಡಿ ಅಂತಕ್ಕಂಥದನ್ನು ಹೇಳಿದ್ದಾರೆ ಹೊರತು ಇಲ್ಲಿ ನಮ್ಮಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳ ಮಟ್ಟದಲ್ಲಿ ಯಾವುದೇ ಥರದ ಗೊಂದಲ ನನಗೇನು ಕಾಣಲಿಲ್ಲ ಸೊ ಈಗ ಅಂತಿಮವಾಗಿ ಈಗಾಗಲೇ ರಾತ್ರಿ ತನ್ವೀರ್ ಶೇಟ್ರು ಅವರು ವಿದೇಶಕ್ಕೆ ಹೋಗಿದ್ದಾರೆ ನಮಗೆ ನಾಳೆ ಬೆಳಿಗ್ಗೆ ಅಥವಾ ನಾಡಿದ್ದು ಬೆಳಗ್ಗೆ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳ್ತಾರೆ ಮೇಯರ್ದಂತೂ ಜೆ ಡಿ ಎಸ್ನವ್ರು ಏನು ಹೇಳ್ತಾರೆ ಅದು ಅಂತಿಮ ಆಗ್ತದೆ ಅದಾದ ನಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳ್ತಾರೆ ಅದು ಫೈನಲ್ ಆಗ್ತದೆ ಮಾನ್ಯ ಅಧ್ಯಕ್ಷ ಹೇಳಿದಾಗೆ ಎಲ್ಲ ಸ್ಥಾಯಿ ಸಮಿತಿಗಳ್ದೆಲ್ಲವೂ ಕೂಡ ಒಗ್ಗ ಮಾಡ ಇದಿಷ್ಟು ಏನು ಕಾಂಗ್ರೆಸ್ ಮುಖಂಡರ ಮಾತಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಎಲ್ಲಾ ಎಲ್ಲಾ ಪಾಲಿಕೆ ಸದಸ್ಯರು ಕೂಡ ಒಗ್ಗೂಡಿ ಏನು ಹೈಕಮಾಂಡ್ ಯಾರ ಅಭ್ಯರ್ಥಿ ಅಂತೇಳಿ ನಿರ್ಧಾರ ಮಾಡ್ತಾರೆ ಅವರನ್ನ ಆಯ್ಕೆ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನೋದು ಅವರ ಅಭಿಪ್ರಾಯ ಕೇಂದ್ರ ಕಾರ್ತಿಕ್ ಜೊತೆ ಯಶಸ್ ಮಹತ್ವ ಕಾರಣ ಮೈಸೂರು